ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಮಂಗಳವಾರ ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಮಾರ್ಗಶಿರಮಾಸೆ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಪುನರ್ವಸು ನಕ್ಷತ್ರ ಬ್ರಹ್ಮಯೋಗ ಗರಜಕರಣ ಇವತ್ತಿನ ಪಂಚಾಂಗ ಫಲ ಗೀತಾ ಜಯಂತಿಯ ಪ್ರಯುಕ್ತ ನಮಗೆ ಜೀವನದಲ್ಲಿ ನೀವು ನಂಬೋಲ್ಲ ಸೆವೆನ್ ಮೋಸ್ಟ್ ಹ್ಯಾಬಿಟ್ಸ್ ಆಫ್ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳ್ತಾರೆ ಅಂದ್ರೆ ಏಳು ತುಂಬಾ ಅತ್ಯದ್ಭುತವಾಗಿರತಕ್ಕಂಥ ಅಭ್ಯಾಸಗಳನ್ನು ತುಂಬ ದೊಡ್ಡ ವ್ಯಕ್ತಿಗಳ ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತಾರೆ ಅನ್ನತಕ್ಕಂಥದ್ದು ಏಳೇ ಅಭ್ಯಾಸ ಏಳೇ ಅಭ್ಯಾಸ ತುಂಬಾ ದೊಡ್ಡ ಸಕ್ಸಸ್ಫುಲ್ ಆಗಿದ್ದಾರೆ ಅವರ ರಂಗದಲ್ಲಿ ಕಲಾವಿದರಾಗಿದ್ದಾರೆ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿದ್ದಾರೆ ಏನೋ ಒಂದು ನಾದಬ್ರಹ್ಮ ಆಗಿದ್ದಾರೆ ಗಾನಗಂಧರ್ವ ಆಗಿದ್ದಾರೆ ಇಲ್ಲ ದಮ್ ತುಂಬಾ ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ ಉದ್ಯೋಗ ಪರ್ವಗಳನ್ನ ಸೃಷ್ಟಿ ಮಾಡಿದ್ದಾರೆ ಧರ್ಮ ಪ್ರವರ್ತಕರಾಗಿದ್ದಾರೆ ಇವುಗಳೆಲ್ಲವುಗಳೆಲ್ಲ ಕೇಳಿದಾಗ ಅವರ ಅಭ್ಯಾಸಗಳೇನು ಸಕ್ಸಸ್ಗಳ ಗಳ ಸ್ಟೋರಿಯ ಹಿಂದಗಡೆ ಏಳು ಅತಿ ಮುಖ್ಯ ಅಭ್ಯಾಸಗಳಲ್ಲಿದೆ ಆ ಏಳು ಅತಿ ಮುಖ್ಯ ಅಭ್ಯಾಸಗಳಲ್ಲಿ ಒಂದು ದೊಡ್ಡ ಅಭ್ಯಾಸ ಏನು ಗೊತ್ತಾ ಪರಕೀಯರ್ ಇರ್ಬೋದು ಪಾಶ್ಚಿಮಾತ್ಯರ್ ಇರ್ಬೋದು ನಮ್ಮೂರವರು ಇರ್ಬೋದು ನಮ್ಮವರು ಇರ್ಬೋದು ಗೀತೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತಾರೆ ಇಲ್ಲ ನಿತ್ಯ ಅದರ ಬಗ್ಗೆ ಒಂದು ಉಲ್ಲೇಖ ಪಾರಾಯಣ ಅದರ ಅನುಷ್ಠಾನ ಅಂತ ಒಂದು ಸ್ಟೀವ್ ಜಾಬ್ಸ್ ಇರ್ಬೋದು ಸ್ಟೀಫನ್ ಹಾಕಿನ್ಸ್ ಇರ್ಬೋದು ಅಂತ ಒಂದು ಬಿಲ್ ಗೇಟ್ಸ್ ಇರ್ಬೋದು ಹೌದು ಮಾತ್ರ ಅಂತ ಒಂದು ಅಂಬಾನಿ ಇರಬಹುದು ಬಹುದೊಡ್ಡ ರಿಲಯನ್ಸ್ ಪಡೆಯನ್ನೇ ಕಟ್ಟಿರ್ತಕ್ಕಂಥವ್ರು ಇರಬಹುದು ಇಲ್ಲ ಟಾಟಾ ಇರಬಹುದು ಇಲ್ಲ ಮೋದಿ ಇರಬಹುದು ಗೀತೆಯನ್ನು ಅನುಷ್ಠಾನ ಮಾಡಿಕೊಳ್ಳದೆ ಅವರು ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನ ಫಾಲೋ ಮಾಡ್ತಾರೆ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾಗ್ನೆಟ್ ಮನೆಯಲ್ಲಿ ಅವನ ಆಫೀಸಲ್ಲಿ ಅದೊಂದು ಭಗವದ್ಗೀತೆ ಇರುತ್ತೆ ಅವನ ಪ್ರಶ್ನೆಗಳಿಗೆ ಉತ್ತರ ನೀನು ಯಾರ ಜೊತೆ ವ್ಯವಹಾರ ಮಾಡಬೇಕು ಅಂದ್ರೆ ಹೇಗಿರಬೇಕು ಅಂತ ಹೇಳಿ ದ ಮೋಸ್ಟ್ ಸೆವೆನ್ ಹ್ಯಾಬಿಟ್ಸ್ ಆ ಏಳು ಅಭ್ಯಾಸಗಳು ಕ್ರಿಯೇಟಿವಿಟಿ ಆ ಒಂದು ಸಂಕೇತದಲ್ಲಿ ಇದು ಒಂದು ಗೀತೆ ಭಗವದ್ಗೀತೆ ಪ್ರತಿಯೊಬ್ಬರು ವಿದ್ಯಾರ್ಥಿಯಿಂದ ಹಿಡಿದು ಸಾಮಾನ್ಯರಿಂದ ಹಿಡಿದು ಅತಿ ಸಾಮಾನ್ಯರಿಂದ ಹಿಡಿದು ಎಲ್ಲರೂ ನಮ್ಮ ಸನಾತನ ಧರ್ಮದ ಬಹುದೊಡ್ಡ ಅಲ್ಲಿ ಬರೀ ಧರ್ಮ ತಿಳಿಸೋಲ್ಲ ನಿಮ್ಮ ಜೀವನ ಶೈಲಿ ನೀವು ಗಂಡನಾಗಿ ಹೇಗಿರಬೇಕು ಹೆಂಡತಿಯಾಗಿ ಹೇಗಿರ್ಬೇಕು ಯಜಮಾನನಾಗಿ ಹೇಗಿರಬೇಕು ಸೇವಕನಾಗಿ ಹೇಗಿರಬೇಕು ಗುರುವಾಗಿ ಹೇಗಿರ್ಬೇಕು ಆಚಾರ್ಯನಾಗಿ ಹೇಗಿರ್ಬೇಕು ವಿದ್ಯಾರ್ಥಿಯಾಗಿ ಹೇಗಿರ್ಬೇಕು ಎಲ್ಲವನ್ನ ಶತ್ರುವಾಗಿ ಹೇಗಿರ್ಬೇಕು ಮಿತ್ರನಾಗಿ ಹೇಗಿರ್ಬೇಕು ಬಂಧುವಾಗಿ ಹೇಗಿರ್ಬೇಕು ಎಲ್ಲ ತಿಳಿಸ್ಕೊಡುತ್ತೆ ಮಕ್ಕಳ ಎಲ್ಲ ತಿಳಿಸ್ಕೊಡುತ್ತೆ ಅಂತ ಒಂದು ಗೀತೆಯ ಸಾರಾಂಶವನ್ನೇ ಒಂದು ಪುಟ್ಟದಾಗಿ ನಿಮಗೆ ತಿಳಿಸ್ತಾ ತಿಳಿಸ್ತಾ ನಾನು ಕೂಡ ಒಂದು ಪುಟ್ಟದಾಗಿ ತಿಳ್ಕೊಳ್ಳೋ ಒಂದು ಪ್ರಯತ್ನ ಅತಿ ವ್ಯಸನದಿಂದ ಧರ್ಮರಾಯ ಕೂಡ ಕೆಟ್ಟ ವ್ಯಸನ ಇರಬೇಕು ಚಟ ಇರಬೇಕು ದುಶ್ಚಟವಾಗಿರಬಾರದು ಅದು ಚಟ ಏರಿಸೋ ಮಟ್ಟಕ್ಕೆ ಹೋಗಿ ನಿಲ್ಲಬಾರದು ನೆನಪಲ್ಲಿ ಇಟ್ಕೊಳ್ ಅಂತ ಧರ್ಮರಾಯ್ ಇಡೀ ಒಂದು ಮಹಾಭಾರತ ಯುದ್ಧವೇ ನಡೆದು ಹೋಯ್ತು ಒಂದು ವ್ಯಸನದಿಂದ ವ್ಯಸನ ಆ ಮೂಮೆಂಟ್ ಬಂದ್ರೆ ಇರಲ್ಲ ಹಾಡಬೇಕು ಜೂಜ್ ಆಡಬೇಕು ಹಾಡ್ಬೇಕು ಹಾಡಿ ಅದೊಂದು ಒಂದು ಹಿತ ಮಿತ ಇತಿ ಮಿತಿ ಗತಿ ಒಂದ್ ಪುಟ್ಟದಾಗಿ ಎಲ್ಲಿ ಮಕ್ಕಳೇ ಅದರಿಂದ ಏನಾಗ್ತಿದೆ ಏನ್ ಕಳ್ಕೊಂಡ್ರಿ ಅಂತ ಯೋಚನೆ ಮಾಡಿ ಪಡ್ಕೊಂಡ್ರಿ ಬೇರೆ ಹಾ ಏನ್ ಪಡ್ಕೊಂಡ್ರಿ ಅನ್ನತಕ್ಕಂಥದ್ದು ಈ ಮನುಷ್ಯನ ಮೇಧಸ್ಸು ಕೊಟ್ಟಿರ್ತಕ್ಕಂಥದ್ದು ಈ ಮೇಧಸ್ಸನ್ನು ಒಳ್ಳೇದಕ್ಕೆ ಉಪಯೋಗಿಸಿದ್ರೆ ಅದೇ ಕೆಟ್ಟದರ ಬದಲು ಮನೆ ಯಾವುದೋ ಒಂದು ವ್ಯವಹಾರದ ವಿಚಾರ ಒಂದು ತುಂಬಾ ದೊಡ್ಡದಾದಂತ ಒಂದು ಅಗ್ರಿಮೆಂಟ್ಸ್ ಇದೆಲ್ಲ ಆಗ್ತದೆ ಆತ ಪೇಮೆಂಟ್ಸ್ ವಿಚಾರದಲ್ಲಿ ಹೇಳ್ತಾನೆ ಸರ್ ಅರ್ಧ ಆ ಬ್ಯಾಂಕಿಂದಲೇ ಕೊಡಿ ಅರ್ಧ ಬೇರೆ ರೀತಿಯಲ್ಲಿ ದುಡ್ಡು ಕೊಡಿ ಅಲ್ಲಪ್ಪ ತೆರಿಗೆ ಕಟ್ಲೇಬೇಕು ನಾವು ತೋರಿಸ್ಲೇಬೇಕು ಲೆಕ್ಕಾಚಾರ ಇದು ಹೇಗೆ ಸರ್ ಇಲ್ಲ ಇದೆಲ್ಲ ಎಲ್ಲರೂ ಮಾಡ್ತಾರೆ ಬೇಡಪ್ಪ ನಮ್ಮ ಮ್ಯಾನೇಜರ್ ಹೇಳ್ದೆ ಹೇಳ್ಬಿಡು ಮಗು ತಿನ್ನೋ ಇಷ್ಟನ್ನ ಈ ಸಂಸ್ಥೆ ಕಟ್ತಿರೋದೇ ನಾಲ್ಕು ಜನ ನಾಲ್ಕು ಲಕ್ಷ ಜನ ನೆರಳಾಗಬೇಕು ಅಲ್ಲೊಂದು ವಿದ್ಯೆ ಆರೋಗ್ಯ ನೆರಳು ಕುಟುಂಬ ಬದುಕು ಅಂತಕ್ಕಂಥದ್ದು ಕಟ್ಟಿಸ್ಬೇಕು ಈ ಬುನಾದಿಯನ್ನ ಈ ರೀತಿಯ ಒಂದು ತಪ್ಪುದಾರಿಯ ಸಂಪಾದನೆಯಿಂದ ಸುಳ್ಳು ಹೇಳಿ ಮೋಸ ಮಾಡಿ ಆಮ್ ಕಭಿನಯ್ ಕರೆಂಗೆ ಸರ್ಸಿ ಓ ಗಲತ್ ರಾಸ್ತೆ ಕಭಿನಯ ಚುನೆಗೆ ಪರವಾಗಿಲ್ಲ ಲಾಭ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ನಷ್ಟ ಆದ್ರೂ ಪರವಾಗಿಲ್ಲ ಬೇಡ ಮಕ್ಕಳ ವ್ಯಸನ ಆಮೇಲೆ ಒಂದು ಬಾರಿ ಆ ದಾರಿಲಿ ಹೋಗ್ಬಿಟ್ರೆ ಅದೊಂದು ವ್ಯಸನವಾಗ್ಬಿಡುತ್ತೆ ಅದು ಹಾಗೆ ಎಳಿತಾ ಇರುತ್ತೆ ಎಳಿತಾನೇ ಇರುತ್ತೆ ಅದು ವ್ಯಸನಕ್ಕೆ ದಾಸರಾಗಬೇಡಿ ಕುಳಿತ ನೀವು ಹೋಗ್ತೀರಿ ದಟ್ ಇಸ್ ಯುವರ್ ಹ್ಯಾಬಿಟ್ ಇಟ್ಸ್ ಓಕೆ ಬಟ್ ನಿಮ್ಮನ್ನ ನಂಬ್ಕೊಂಡಿರೋರು ಸಾರಾಯಿ ಸಹವಾಸ ಹೆಂಡತಿ ಮಕ್ಕಳ ಉಪವಾಸ ಇವ್ರು ಬಿಡಿ ಇವ್ರು ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ನಮಗಿಲ್ಲ ನಿಮಗೂ ಇಲ್ಲ ದೊಡ್ಡವರು ಅವ್ರು ತುಂಬ ದೊಡ್ಡವರು ಏ ದೊಡ್ಡವರೆಲ್ಲ ಜಾಣರೆಲ್ಲ ಏನೋ ಮಾಡ್ಕೊಂಡಿದ್ದಾರೆ ಅವ್ರು ಬಿಡಿ ನಾವು ಚಿಕ್ಕವರು ಚಿಕ್ಕವರಾಗಿದ್ದು ಬಿಡು ವ್ಯಸನಕ್ಕೆ ದಾಸರಾಗೋದು ಬೇಡ ಎಲ್ಲವೂ ವ್ಯಸನವೇ ನಮಗೊಬ್ಬ ಸ್ನೇಹಿತ ಇದ್ದ ಆರು ಗಂಟೆ ಡಂಟ್ ಏ ಹೊಡ್ಬೇಕು ಅವತ್ತಿನ ಕಾಲಕ್ಕೆ ಹೇಳಿದೆ ಹೀಗೇ ಇರ್ತಿ ಹಾಕೋಣ ವ್ಯಸನ ನಿನಗೆ ನಿನ್ನ ಆ ಒಂದು ಮನೆ ಅನ್ನೋದು ವ್ಯಸನ ಹೆಂಡತಿ ಅನ್ನೋದು ವ್ಯಸನ ಕುಟುಂಬ ಅನ್ನೋದು ಒಂದು ವ್ಯಸನ ಆರು ಆರೂವರೆ ಏನೋ ಒಂದು ಯಜಮಾನ ದೊಡ್ಡ ಜವಾಬ್ದಾರಿ ಕೊಡ್ತಾನೆ ಹೋಗ್ಲೇಬೇಕಾಗುತ್ತೆ ಇರ್ಲೇಬೇಕಾಗುತ್ತೆ ಇಫ್ ಯು ಗೆಟ್ ಅಂಡ್ ಇದಕ್ಕೇನಾದ್ರೂ ಅಡಿಕ್ಷನ್ ಆಗ್ಬಿಟ್ಟ ಅಂದ್ರೆ ಒದ್ದಾಡ್ತಿ ಆಕೋಣೆ ನೀವು ನಂಬೋಲ್ಲ ಹಾಗೇ ಅದೇ ಇಪ್ಪತ್ತೈದು ಸಾವಿರ ಸಂಬಳ ನನ್ನ ಬಾಲ್ಯದ ಸ್ನೇಹಿತ ಆರೂವರೆ ಅಷ್ಟೇ ಹೋಗ್ಬಿಡ್ಬೇಕು ಯಜಮಾನ ಹೇಗೆ ನಂಬಿನಿ ನಿಮ್ಗೆ ದುಡ್ಡು ಜವಾಬ್ದಾರಿ ಕೊಡಬಲ್ಲ ಹೇಳಿ ಆರೂವರೆಗಾಗೋಷ್ಟೀ ಒಳ್ಳೆ ಪಂಚ್ ಹೊಡೆದಾಗೆ ನೀವು ಕೂಡ ಆ ವ್ಯಸನವನ್ನ ದಾಟಿ ಹೊರಗಡೆ ಬಂದು ನನ್ಗೆ ನಂಬಿಕೆ ಇಟ್ಟು ಕೊಟ್ಟಿದ್ರಲ್ಲ ಇನ್ನಷ್ಟು ಅಂದಾಗ ಕಂಪನಿಯನ್ನೇ ನಿಮ್ ಕೈ ಕೊಡ್ತಾನೆ ಯಜಮಾನ ಖಂಡಿತ ಖಂಡಿತ ಕೊಡ್ತಾನೆ ವ್ಯಸನ ಎಲ್ಲವೂ ವ್ಯಸನವೇ ತಿನ್ನುವುದರಿಂದ ಹಿಡಿದು ವಿಪರೀತ ತಿನ್ನೋ ಚಟ ಕೆಲವರಿಗೆ ಆ ಸಮಯಕ್ಕೆ ಬೇರೆ ಇನ್ನೇನಾದರೂ ಅಂತು ಇನ್ನೊಂದೇನಾದರೂ ಇನ್ನೊಂದೇನಾದರೂ ಅಂತ ಅದಕ್ಕೆ ನಮ್ಮ ಹಿರಿಯರು ಊಟ ಮಾಡುವಾಗ ನಿಧಾನವಾಗಿ ಊಟ ಮಾಡಿ ಅನ್ನತಕ್ಕಂಥದ್ದು ಯಾಕೆ ಗೊತ್ತಾ ಎರಡನೇದು ಬೇರೆ ಮಾತಾಡಬಾರ್ದು ಬೇರೆ ಟಿ ವಿ ನೋಡಬಾರ್ದು ಇನ್ನೊಂದು ಮೊಬೈಲ್ ನೋಡ್ತಾ ತಿನ್ನಬಾರ್ದು ಅಂತ ಅನ್ನತಕ್ಕಂಥದ್ದು ಯಾಕೆ ಗೊತ್ತಾ ನಮ್ಮ ಊಟ ತಿನ್ನುವ ಪದ್ಧತಿಯಲ್ಲಿ ನಮ್ಮ ಹೊಟ್ಟೆಗೆ ಹೋಗಿ ಅದೊಂದು ಸೆಟಲ್ ಆಗಿ ನಮ್ಮ ಮೆದುಳಿಗೆ ಸಿಗ್ನಲ್ ಕಳಿಸ್ಲಿಕ್ಕೆ ಕಡಿಮೆ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಆ ನಿಮಿಷಕ್ಕೆ ಸಿಗ್ನಲ್ ಕಳ್ಸೋ ಟೈಮ್ನಲ್ಲಿ ನ ನೀವು ಮೊಬೈಲ್ ಟಿವಿ ನೋಡ್ತಿದ್ರೆ ಸಿಗ್ನಲ್ ಕಳಿಸಲ್ಲ ಲೇಟ್ ಆಗುತ್ತೆ ನಿಮ್ಮ ಮೆದುಳು ಬೇರೆದನ್ನ ಆಲೋಚನೆ ಮಾಡ್ತಿದ್ರು ಟಿವಿ ಆ ಅಂತ ನೋಡ್ತಿದ್ದೀರಿ ಸೊ ತಿನ್ನಿಸೋದು ಇಲ್ಲ ಇಗ್ನೋರೆನ್ಸ್ ಮಾಡಿಸುತ್ತೆ ಹ ಸಾಕು ದೇಹಕ್ಕೆ ಅಗತ್ಯಕ್ಕೆ ಬೇಕಾದಷ್ಟು ಶಕ್ತಿ ಸೇರಬೇಕು ಕಡಿಮೆ ಆದ್ರೂ ಕಷ್ಟ ಜಾಸ್ತಿ ಆದರೂ ಕಷ್ಟ ಮತ್ತೇನಾಗ್ಬಿಟ್ಟಿದೆ ತಿನ್ನೋಕ್ಕೂ ಮಾತ್ರೆ ಮಲ್ಗೋಕ್ಕೂ ಮಾತ್ರೆ ಏಳೋಕ್ಕೂ ಮಾತ್ರೆ ಜೀರ್ಣಕ್ಕೂ ಮಾತ್ರೆ ಮೋಷಕ್ಕನಗೂ ಮಾತ್ರೆ ಎಲ್ಲದಕ್ಕೂ ಮಾತ್ರೆ ಆಗ್ಬಿಟ್ಟಿದೆ ಬದುಕಲಿಕ್ಕೆ ಮಾತ್ರೆಗಳ ಮಯ ಮಾಡಿಟ್ಕೋಬಿಟ್ಟಿದ್ರು ಇಷ್ಟಿಷ್ಟು ಡಬ್ಬದಲ್ಲಿ ಇಷ್ಟಿಷ್ಟು ಟ್ಯಾಬ್ಲೆಟ್ಸು ಹೌದು ಮಕ್ಕಳೇ ಚೇಂಜ್ ಆರ್ ಪ್ಯಾಟ್ರನ್ಸ್ ಅಂತ ಧರ್ಮರಾಯ ಕೂಡ ಯಾವಾಗಲೂ ಒಂದು ಬಾರಿ ಆಡಬೇಕಾದಂಥ ವ್ಯಾಸನ ಇರಲಿ ಸೋದರರು ರಾಜ ಅಂದ ಮೇಲೆ ಇರುತ್ತೆ ಅದೊಂದು ಒಂದು ಬೇಕು ಸದಾ ಕ್ಲಬ್ಗಳು ನೀವು ಯಾವುದೇ ಹೋಗಿ ನೋಡಿ ಈಗ ಕ್ಲಬ್ಗಳು ಶುರು ಆಗ್ಬಿಟ್ಟಿದ್ದಾರೆ ಜೂಜಾಟದ ಅಡ್ಡೆಗಳು ಅದಕ್ಕೆ ಪರ್ಮಿಷನ್ ಅಂತೆ ನನ್ನ ಏರಿಯಾನಲ್ಲಿ ಒಂದು ಚಿಕ್ಕದೊಂದು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದ್ಗಡೆ ನೋಡಿದ್ದೆ ಅದನ್ನು ಒಂದು ಸಣ್ಣದಾಗಿತ್ತು ಅದು ಒಂದು ಹದಿನೈದು ಹದಿನೆಂಟು ವರ್ಷದ ಆ ಕಡೆ ಹೋಗೋಕೆ ನೋಡ್ತಿದ್ದೆ ಕ್ಲಬ್ ಅಂತೆ ಇದು ಅಂತ ಇಲ್ಲಿ ದೊಡ್ಡ ದೊಡ್ಡವರು ಬರ್ತಾರಂತಪ್ಪ ಅಂತ ದೊಡ್ಡವರ ಓಹೋ ಅಂತ ನೀವು ನಂಬೋಲ್ಲ ಇವತ್ತು ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಂದ್ರೆ ಅಲ್ ಮುಂದಗಡೆ ನಿಂತ್ಕೊಂಡಿರೋರೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ ಅಲ್ಲಿಗೆ ಒಂದು ಕ್ಲೈಂಟ್ ಹೋಗಿ ಒಂದು ಹುಚ್ಚು ವ್ಯಸನ ಬೆಟ್ಟಿಂಗ್ ಹುಚ್ಚು ಇಟ್ಕೊಂಡು ಹೋದವನು ಸ್ನೇಹಿತರುಗಳೆಲ್ಲ ದುಡ್ಡು ಕೊಟ್ಟಿದ್ರೆ ಯಾವುದೋ ಒಂದು ವ್ಯವಹಾರ ನಡ್ಸಕ್ ಕೊಟ್ಟಿದ್ರೆ ಒಂದು ಐವತ್ತು ಲಕ್ಷದವರೆಗೂ ಕಳೆದ ಹಾಕ್ಬಿಟ್ಟಿದ್ದಾರೆ ಮರ್ಯಾದೆ ಎಲ್ಲ ಮುಂದಕ್ಕೆ ಬಂದು ನಿಂತ್ಕೊಳಕ್ ಆ ಕ್ಲಬ್ನ ಮಹಿಮೆ ಎಷ್ಟು ಚೆನ್ನಾಗಿ ಹೇಳಿದೆ ಕ್ಲಬ್ ಅಲ್ಲಿ ಸಿಗ್ತೀನಿ ಬಂದ್ಬಿಡ ಇದು ನಮ್ಮ ಪರಿಸ್ಥಿತಿ ವ್ಯಸನಗಳು ವ್ಯಸನಗಳು ಅತಿಯ ಧರ್ಮರ ತರ ಆಗ್ಬಿಡ್ತೀರಿ ಮಕ್ಕಳೇ ನಿಮ್ಮ ವ್ಯಸನವೇ ಅದು ಏನೇ ಇರ್ಬೋದು ಅದು ಎಂಥದ್ದೇ ಆ ದಾರಿ ಜಾಗ್ರತೆ ಅಂತ ಧರ್ಮರಾಯನೇ ಕೆಟ್ಟು ಬಿಟ್ಟು ಅಂದ್ರೆ ಇನ್ನು ನಾವು ನೀವು ಯಾವ ಧೂಳು ನಾವು ಎಚ್ಚರಿಕೆ 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 ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ ಚಂದ್ರ ಗುರು ನಕ್ಷತ್ರದಲ್ಲಿ ಗುರು ಕುಜನ್ ನಕ್ಷತ್ರದಲ್ಲಿ ಕುಜ ಶನಿ ನಕ್ಷತ್ರದಲ್ಲಿ ಶನಿ ಚಂದ್ರ ನಕ್ಷತ್ರದಲ್ಲಿ ಪರವಾಗಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲೊಂದು ಘರ್ಷಣೆ ಯುದ್ಧ ಭೀತಿ ಅದು ಇದು ಇರುತ್ತೆ ಒಂದು ಸಣ್ಣ ಪುಟ್ಟದು ಎಕ್ಸ್ಪ್ಲೋರ್ಡು ಅದು ಇದು ಯಾಕಂದ್ರೆ ಕುಜ ಶನಿಯ ಸಂಗಮ ಅನ್ನತಕ್ಕಂಥ ಒಂದು ಭಾವಕ್ಕೊಳಗಾಗ್ತೀವಿ ಯಾಕಂದ್ರೆ ಗುರು ಕುಜ ನಕ್ಷತ್ರ ಪಕ್ಕದಲ್ಲೇ ಇದ್ದಾನೆ ಶನಿ ಆ ಒಂದು ವಿಶೇಷವಾಗಿ ಚಂದ್ರ ನಕ್ಷತ್ರ ಸೊ ಅಲ್ಲಿಗೆ ಕುಜ ನೇರವಾಗಿ ನೋಡ್ತಿದ್ದಾನೆ ಶನಿಯನ್ನ ನಾಲ್ಕನೇ ಭಾವದಿಂದ ಗುರುನ್ ಬೇರೆ ನೋಡ್ತಾನೆ ಅಲ್ಲೊಂದುಂಟು ಇಲ್ಲೋ ಭೂಮಿ ಗ್ಯಾಸು ಬೆಂಕಿ ಅಲ್ಲೊಂದು ಉಲ್ಕಾಪಾತ ಭೂಕಂಪ ಈ ತರದ ಒಂದು ಪ್ರಬೋಧ ಒಂದು ಹಂಟಿಂಗು ಎನ್ಕೌಂಟ್ರು ಮಿಲಿಟ್ರಿ ಉಗ್ರವಾದತ್ವ ಇವುಗಳ ಪ್ರಚೋದನೆಯನ್ನ ತೋರಿಸ್ತಿರತಕ್ಕಂಥ ಭಾವ ಎಚ್ಚರಿಕೆ ಅಂತ ಹೇಳ್ತಾ ಮೇಷರಾಶಿ ಗುರುದೃಷ್ಟಿ ಇರುವ ಚಂದ್ರ ಗುರುವೇ ನೋಡ್ತಿದ್ದಾನೆ ಚೆನ್ನಾಗಿದೆ ಮಾಡುವ ಕೆಲಸ ಕಾರ್ಯ ಈ ನ್ಯಾಯಾಂಗ ಕಾರ್ಯಾಂಗ ರಾಜ್ಯಾಂಗ ಈ ವಿಭಾಗಗಳಲ್ಲಿ ಕೆಲಸ ಕಾರ್ಯ ವ್ಯವಹಾರ ಉದ್ಯೋಗ ಮಾಡ್ತಿದ್ದೀರಿ ಅತಿವೃಷ್ಟಿಯೇ ಚೆನ್ನಾಗಿದೆ ವೃಷಭ ರಾಶಿ ಚಂದ್ರ ತಾನೆ ಹಣಕಾಸಿನ ಲೆಕ್ಕಾಚಾರಗಳು ಕುಟುಂಬದಲ್ಲೋ ವ್ಯವಹಾರದಲ್ಲೋ ಸ್ವಂತ ಉದ್ಯೋಗ ಯಾವುದೋ ಒಂದು ಪೀಕಲಾಟಗಳು ಇದಾವೆ ನಿಭಾಯಿಸ್ಲಿಕ್ಕೆ ಒದ್ದಾಡ್ತಿದ್ದೀರಿ ನಿಭಾಯಿಸ್ಕೋತೀರಿ ತೊಂದರೆಗಳೇನಿಲ್ಲ ಚೆನ್ನಾಗಿದೆ ಗಮ್ಯವು ಚೆನ್ನಾಗಿದೆ ನಡೆಸ್ಕೊಂಡು ಹೋಗುತ್ತೆ ಇವತ್ತು ದಾರಿ ಮಾಡಿಸುತ್ತೆ ಗುರುದೃಷ್ಟಿ ನಿಮ್ಮ ವೃತ್ತಿ ನಿಮ್ಮ ಮಾತು ನಿಮ್ಮ ಆಲೋಚನೆ ನಿಮ್ಮ ಚಿಂತನೆ ಬಟ್ ತುಂಬಾ ನಾಟಕ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಕೆಲವರು ತುಂಬಾ ನಾಟಕ ಪರದೆ ಮುಂದ್ಗಡೆ ಒಂದು ಪರದೆ ಹಿಂದೆ ಮುಂದಗಡೆ ಬಂದಿದ್ದ ತಕ್ಷಣ ಶಂಭೋ ಶಂಕರ ಹಿಂದ್ಗಡೆ ಶಂಕರ ಇದಾರೆ ಅಯ್ಯೋ ಈ ಜಗವೇ ನಾಟಕ ಮಂದಿರ ಆ ಜನಗಳನ್ನ ನೋಡ್ತಿದ್ರೆ ಇದೆಯೋ ಇವ್ರು ಈ ರೀತಿಯೋ ಈ ರೀತಿಯೋ ಆ ಆಕೆ ಬಿಟ್ಟ ಕಳು ಅದೇ ವಿನಯಂ ದೂರ್ತ ಲಕ್ಷಣ ಯಾರನ್ನು ನಂಬುವುದು ನಾನು ತಪ್ಪಾಗಿ ಇವರ ಜೊತೆಯಲ್ಲಿದ್ದೇನಾ ಇಲ್ಲ ಇವರೇ ಯಾವುದು ಸರಿ ಯಾವುದು ತಪ್ಪು ಏನು ಮಾಯಾ ಇದೇನು ಇದು ಜಗನ್ನಾಟಕ ಸೂತ್ರಧಾರಿ ಇವನ್ನೆಲ್ಲ ಹೇಗಪ್ಪ ಸೃಷ್ಟಿ ಮಾಡಿ ನೀನ್ ಆನಂದ ಪಡ್ತಿದೀಯಾ ಅವನು ಖುಷಿಯಂತೆ ಅವ್ರಗಳೆಲ್ಲ ಆಟ ಆಡಿಸ್ತಿರೋ ನಾವನೇ ಅಂತ ಜಗವೇ ನಾಟಕ ರಂಗ ಅಲ್ವಾ ಆ ವೇದಿಕೆಯನ್ನು ಮಾಡ್ಬಿಟ್ಟು ಆ ವೇದಿಕೆ ಮೇಲೆ ನಮ್ಮನ್ನೆಲ್ಲ ಆಡೋಗ್ ಬಿಟ್ಬಿಟ್ಟು ನೀನು ಆನಂದ ಪಡ್ತಿದ್ದೀಯ ಗಂಡ ಹೆಂಡ್ತಿರು ಕುತ್ಕೊಂಡು ಮಕ್ಕಳ ಜೊತೆನಲ್ಲಿ ಆಹಾ ಆಹಾ ಸೊಸೆಯರ ಜೊತೆಲಿ ಕುತ್ಕೊಂಡು ರಾಮಚಂದ್ರ ಅಂತ ಅನ್ಕೋತಿರ್ತೇನೆ ಇವತ್ತ ಆ ರೀತಿಯ ಪ್ರಭಾವ ಎಷ್ಟೇ ದೊಡ್ಡ ನಾಟಕವಾದರೂ ಅದಕ್ಕೊಂದು ಪರದೆ ಬೀಳ್ಲೇಬೇಕಲ್ವಾ ಮಕ್ಕಳೇ ಒಳ್ಳೆ ನಾಟಕ ಆದರೂ ಕೆಟ್ಟ ನಾಟಕ ಆದ್ರೂ ಮಿಥುನ ರಾಶಿ ವ್ಯವಹಾರ ಮಾಡೋರು ತುಂಬಾ ಆಗಬಾರ್ದಪ್ಪ ವ್ಯವಹಾರ ಮಾಡೋನು ನೆನಪಿಟ್ಟುಕೊಳ್ಳಿ ವ್ಯವಹಾರಂ ಧೂರ್ತ ಚಿಂತನ ಅವನು ನನಗೆ ಎಷ್ಟು ಲಾಭ ನನಗೆ ಎಷ್ಟು ಲಾಭ ನನಗೆ ಎಷ್ಟು ಲಾಭ ನನಗೆ ಎಷ್ಟು ಲಾಭ ಇಲ್ಲ ನಡಿಯೋಲ್ಲ ಒಳ್ಳೆಯವನಾಗಿ ಕುತ್ಕೋಬಿಟ್ರೆ ಸುಂಕದವನ ಮುಂದ್ಗಡೆ ಸುಖ ದುಃಖ ಹೇಳಬಾರದು ಅಂತಾರೆ ಸುಂಕದವನೇ ಅಯ್ಯೋ ಅನ್ನೋನು ಕುಂದರ್ಸ್ಬಿಟ್ರೆ ಮುಗಿದೋಯ್ತು ಅಂತ ರಾಮದಾಸುಗ ಹಾಗೆ ಆಗಿದ್ದು ಭಕ್ತ ರಾಮದಾಸು ಹಾ ಆ ಸುಂಕದವನ ಜವಾಬ್ದಾರಿನಲ್ಲಿ ಕುಂದರ್ಸಿದ್ರೆ ಬಂದಿದ್ದು ದುಡ್ಡೆಲ್ಲ ತಗೊಂಡು ದೇವಸ್ಥಾನ ಕಟ್ಟಿಸಿ ಎಲ್ಲ ಮಾಡಿ ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ ರಾಮ ನಾ ನಿನಗೆ ಇದು ಮಾಡಿಸ್ತೆ ಸೀತಮ್ಮ ನಿನಗೆ ಇದು ಮಾಡಿಸ್ತೆ ಲಕ್ಷ್ಮಣಯ್ಯ ನಿನಗೆ ಇದು ಮಾಡಿಸ್ದ ಅವ್ರು ಬಂದು ಕೇಳ್ತಾರೆ ಯೋ ಜನಗಳು ತೆರಿಗೆ ವಸೂಲಿ ಮಾಡುವಂತ ನಿನಗೆ ಕೆಲಸ ಇಟ್ಟರೆ ನಿನ್ ತಗೋ ಬಂದ್ಬಿಟ್ಟು ನಿನ್ನ ಆಲಿಯ ಕಟ್ಟು ನಮಗ್ ಮಾಡು ಅಂತ ನಾವು ಹೇಳದ್ವಾ ನಿನ್ ನಿನ್ನ ಮಾಡು ಅಂದ್ವೇನಯ್ಯ ಅಂತಾರೆ ಅದೇ ರಾಂಗ್ ಮ್ಯಾನ್ ಇನ್ ಅ ರೈಟ್ ಪ್ಲೇಸ್ ಆರ್ ಅ ರೈಟ್ ಮ್ಯಾನ್ ಇನ್ ಅ ರಾಂಗ್ ಪ್ಲೇಸ್ ಅದಲು ಬದಲುಗಳಾದ್ರೆ ತಪ್ಪು ಇವತ್ತು ಅದಲು ಬದಲುಗಳಿಂದ ಸ್ವಲ್ಪ ತಪ್ಪುಗಳುಂಟು ಎಚ್ಚರಿಕೆ ಅದಲು ಬದಲಾಗಬೇಡಿ ಕರ್ಕಾಟಕ ರಾಶಿ ಕಟಕ ರಾಶಿ ಕೊಡುವ ಮಾಡುವ ನೋಡುವ ಜವಾಬ್ದಾರಿಯ ಕುಟುಂಬದ ಖರ್ಚಿನ ವೆಚ್ಚವ ಮ್ಯಾನೇಜ್ ಮಾಡತಕ್ಕಂಥ ಒಂದು ಭಾವದ ಒಂದು ದಿನ ದೂರ ಪ್ರಯಾಣಗಳಲ್ಲಿ ಒಂದು ಸ್ವಲ್ಪ ಎಳ್ದಾಟ ನಿಮ್ ಪ್ಲಾನ್ ಪ್ರಕಾರ ನಡೆಯೋಲ್ಲ ಅಷ್ಟೇ ಅಮ್ಮನವರ ಆಶೀರ್ವಾದ ರಾಮಯ್ಯರ ಆಶೀರ್ವಾದ ತಗೋಡಿ ಗುರು ಅಷ್ಟಮದಲ್ಲಿದ್ದಾನೆ ಕೆಲವೊಂದು ಓಡಾಟ ಇದೆ ಬಟ್ ದಾರಿ ತೋರಿಸ್ತಿದ್ದಾನೆ ದಾರಿ ತೋರಿಸ್ತಾನೆ ಅಷ್ಟಮದಲ್ಲಿ ಶುಭ ಗ್ರಹಗಳಿದ್ರೂ ಒಳ್ಳೆ ರೀತಿನಲ್ಲಿ ಒಂಚೂರು ದುಡ್ಡು ಬರುತ್ತೆ ಹಾಗೆ ಒಳ್ಳೆ ರೀತಿಗೂ ಖರ್ಚಾಗುತ್ತೆ ಇನ್ನು ಸಿಂಹರಾಶಿ ಗುರುದೃಷ್ಟಿ ಚಂದ್ರನ ಮೇಲೆ ಗುರುದೃಷ್ಟಿ ಚೆನ್ನಾಗಿದೆ ಯೋಜನಾ ಮೆಷಿನರಿ ಮೆಕ್ಯಾನಿಕ್ಕು ಈ ಒಂದು ಕನ್ಸ್ಟ್ರಕ್ಷನ್ನು ರಿಪೇರಿ ಇಂಜಿನಿಯರಿಂಗು ಕೃಷಿಗಾರಿಕೆ ಈ ಭೂಮಿ ಮಣ್ಣು ಫಲವತ್ತತೆ ಡೆವಲಪ್ಮೆಂಟ್ ರಿಯಲ್ ಎಸ್ಟೇಟ್ ಅಭಿವೃದ್ಧಿಯ ಸಂಕೇತ ಬಟ್ ಕೊಳ್ಳೆ ಹೊಡೆಯೋರು ಇದಾರೆಪ್ಪ ರಾಹು ಪಕ್ಕದಲ್ಲಿ ಚಂದ್ರ ಅಲ್ವಾ ನೋಡ್ಕೊಂಡು ಮಕ್ಕಳೇ ಕುಜನ ಕೇತು ಬೇರೆ ಎಲ್ಲೋ ಮನುಷ್ಯ ವ್ಯಸನಕ್ಕೆ ದಾಸನ ಆಗ್ಬಿಟ್ಟಿದ್ದಾನೆ ಎಲ್ಲೋ ಈ ರಾಗಿ ಕಟಾವು ಅಕ್ಕಿ ಕಟಾವು ಅಂತ ಕರೆಸಿದೆ ಸರ್ಕಾರ ನಿಗದಿಪಡಿಸಿರೋದು ಎರಡ್ ಸಾವಿರದ ಏಳ್ನೂರ ಮೊದಲೇ ಕೊರೋನಾ ಮೊದಲೇ ಅತಿವೃಷ್ಟಿ ಅನಾವೃಷ್ಟಿಗಳ ಪ್ರಭಾವ ಕಣ್ಣೀರು ಹಾಕ್ತಿದನಯ್ಯ ನೀನ್ ತಿಂತೀಯನಯ್ಯ ಅನ್ನ ಜೀರ್ಣಸ್ಕೋತಿಯ ಬಂದ್ ನಾಲ್ಕು ಸಾವಿರ ಐದ್ ಸಾವಿರ ಕೇಳ್ತೀಯ ಎಲ್ಲೋ ಕೇಳಿ ಕೊಡ್ತಾನೆ ನನ್ ರೈತ ಕೊಡ್ತಾನಯ್ಯ ಆ ತೋಟದ ಹತ್ರ ಹೋದ್ರೇನೆ ನಿಜವಾಗ್ಲು ನಾನ್ ನಮ್ ನಾವು ನಮ್ ತೋಟಕ್ಕೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಏನೋ ಒಂದ್ ಹಣ್ಣು ಅಣ್ಣಾವ್ರೆ ಅಂದ್ರೆ ಏ ಗುರುಗಳು ಬಂದವ್ರ ಕಿತ್ಕೊಳ್ಳೋ ಅಂತ ನೀವು ನಂಬುಲ್ಲ ಟ್ರಕ್ ಗಟ್ಲೆ ಕಿತ್ಕೊಟ್ಟವ್ರೆ ಪುಣ್ಯಾತ್ಮರುಗಳು ಅವರು ಆ ಭೂದೇವಿಗೆ ನಮಸ್ತೆ ಅವ್ರ ಪಾದ ಇಟ್ಟ ಕಾಲಿಗೆ ನಾನು ಅಯ್ಯೋ ಒಂದ್ ಹಿಡೀ ಕೇಳ್ದಯ್ಯ ಆಸೆಗೆ ಅಷ್ಟೇ ಅಯ್ಯ ಬೇಡಯ್ಯ ಕಷ್ಟಪಟ್ಟು ಬೆಳೆದಿದ್ದೀರಯ್ಯ ಇಷ್ಟು ಪ್ರೀತಿ ಬೇಡಯ್ಯ ಅಂತ ನಮ್ಮ ರೈತರು ಅಂಥವ್ರು ಬಂದ್ರೆ ಬಗದು ಬಗದು ಕೊಡ್ತಾರೆ ಅವರು ತೆಗೆದು ತೆಗದು ಕೊಡ್ತಾರೆ ಕೇಳ್ರೆ ಕೊಡ್ತಾರಯ್ಯ ಆ ಥರ ಹೊಟ್ಟೆ ಹೊಡೆದು ಎದೆ ಹೊಡೆದು ಜೀವನ ಹೊಡೆದು ಕಿತ್ಕೋಬೇಡ್ರಯ್ಯ ಧರ್ಮ ಒಪ್ಪಲ್ರಯ್ಯ ಎಷ್ಟು ದಿನ ತಿಂದು ಇರ್ತೀರ ಅಯ್ಯ ಅಯ್ಯ ಬೇಡ ಕಣ್ರೀ ನನಗ್ ಗೊತ್ತಿದೆ ಅಯ್ಯ ನಾನು ರೈತನ ಮಗನ ಎಲ್ರು ನಾವೆಲ್ಲರೂ ರೈತರ ಮಕ್ಕಳೆ ಹೌದು ಒಂದ್ ಕಾಲಘಟ್ಟದಲ್ಲಿ ನಾವೆಲ್ಲೂ ನಮ್ಮ ಹಿರಿಯರೆಲ್ಲರೂ ರೈತರೇ ಮತ್ತೇನೋ ಪಟ್ನ ವಾಸಿಗಳಾಗ್ಬಿಟ್ಟಿದೀವಿ ಈ ಪಟ್ಣ ಅದು ಇದು ಈ ತಳ್ಕು ಬಳಕಿನ ರಂಗಿನ ಲೋಕಕ್ ಬಂದ್ಬಿಟ್ಟು ಇದೇ ಸತ್ಯ ಇದೆ ಏನೋ ನನಗಂತೂ ಈ ತಳ್ಕು ಬೆಳಕಿನ ಪಟ್ಣ ಇಷ್ಟ ಇಲ್ಲ ಯಾವಾಗ ರಾಮಯ್ಯ ಕರ್ಕೊಂಡು ಹೋಗ್ತಾನೋ ಅಂತ ನೋಡೋಣ ದೊಡ್ಡದು ದೊಡ್ಡದು ಅಂತ ಇದು ಇನ್ನೆಷ್ಟೇ ತಿರುಕೋ ಕರ್ಕೊಂಡು ಹೋಗ್ತಿದ್ದೆ ನಿಮಗೆ ಆಶೀರ್ವಾದ ಪ್ರೀತಿ ಈ ಸಂಸ್ಥೆಯ ಒಂದು ಛಾಯೆ ಇರಲಿ ನೋಡ್ಕೊಂಡು ಏನು ಕನ್ಯಾ ರಾಶಿ ಚೆನ್ನಾಗಿ ತೊಂದರೆ ಕೇಂದ್ರ ಸ್ಥಾನದಲ್ಲಿ ಉಪಜಯ ಸ್ಥಾನದಲ್ಲಿ ಚಂದ್ರ ಗುರುದೃಷ್ಟಿ ಗುರುಭಾವ ಕುಟುಂಬ ಮನೆ ಮಕ್ಕಳು ಜವಾಬ್ದಾರಿ ಇನ್ನಷ್ಟು ದೊಡ್ಡ ಸ್ಥಾನ ಗುರುಸ್ಥಾನ ಟೀಚರು ಜಡ್ಜು ಲಾಯರು ಮಾರ್ಗದರ್ಶಕರು ರೈಟರು ಈ ತರದ ಭಾವದ ಕೆಲಸ ಕಾರ್ಯ ವ್ಯವಹಾರಗಳನ್ನು ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಪ್ರಗತಿಯ ಸಂಕೇತವಾಗತಕ್ಕಂಥ ಅದ್ಭುತವಾದಂಥ ದಿನ ಚೆನ್ನಾಗಿದೆ ನೆರಳುಕೊಳ್ಳೋಕ್ಕೂ ಒಂದೊಂದು ಸಮಯ ದೇವರು ನಮ್ಗೊಂದು ಭಾವ ಕೊಡ್ತಾನೆ ಮಕ್ಕಳೆ ಇವತ್ತು ಕೊಟ್ಟಿದ್ದಾನೆ ಕೊಡಿ ಆ ನಾಳೆ ಬಿಡಿ ಮಕ್ಕಳೆ ಒಂದು ಹಿಡಿಯಷ್ಟಾದರೂ ಕೊಡಬೇಕು ಇದು ಧರ್ಮದ ಸಂಕೇತ ಮನೆಯಿಂದಲೇ ಆ ದಾನ ಅನ್ನೋದು ಶುರು ಆಗ್ಬೇಕು ಮನೆಯಿಂದಲೇ ಸಂಸ್ಕಾರ ಅನ್ನೋದು ಶುರು ಆಗ್ಬೇಕು ನಮ್ಮ ಮನೆಗೊಬ್ರು ಬರ್ತಾರೆ ಯಾರೋ ಹಣ್ ತಂದ್ಕೊಟ್ಟ ಗ್ಯಾಸ್ ತಂದು ಕೊಟ್ಟ ಕರೆಂಟ್ ಬಿಲ್ ತಂದು ಕೊಟ್ಟ ವಾಟರ್ ಬಿಲ್ ತಂದು ಕೊಟ್ಟ ಎಲ್ಲೋ ಒಂದು ಪೋಸ್ಟ್ ಮ್ಯಾನ್ ಕೊಟ್ಟ ಒಂದು ಕೊರಿಯರ್ ಅವ್ನು ಬಂದು ಹಣ ಕೊಡಿ ಒಂದು ಲೋಟ ಮಜ್ಜಿಗೆ ಕೊಡಿ ಬಾ ಪುಣ್ಯ ಧರ್ಮಾತ್ಮರಪ್ಪ ಧರ್ಮ ಹಾಗೆ ರೀ ಪೋಣಿಸೋದು ಎಲ್ಲೋ ಹೋಗಿ ದೇವರಿಗೆ ಹಾರ ಹಾಕೋದಲ್ರಿ ಕಿರೀಟ ಕೊಡೋದಲ್ರಿ ಬಂದವರಿಗೆ ಅದ್ರ ಜಾತಿ ಕುಲ ಏನು ನೋಡಿದೆ ಬಾಪ ಎಲ್ಲೋ ಬಿಸ್ಲಲ್ಲಿ ಬಸ್ ಬಂದಿದ್ದಾನೆ ಬಂದಿದ್ದಾನೆ ಅಶ್ವೆಗೆ ತಟ್ಟಂತ ಹೇಳಿದ್ದ ಅವನು ಯಾವುದೋ ಒಂದು ಹೋಟ್ಲಲ್ಲಿ ಬುಕ್ ಮಾಡಿದ್ದು ಒಂದು ತಿಂಡಿ ತಗೋ ಬಂದ ನೀನು ತಿಂದಿಯಾ ಅಂತ ಅವನಿಗೆ ಒಂದು ಹತ್ತು ರೂಪಾಯಿ ಕೊಟ್ಟಿದ್ದೀರಾ ಮನೆಯಿಂದ ಆರಂಭ ಆಗಬೇಕು ಆಗ ನೋಡಿ ಪ್ರತಿಯೊಬ್ಬ ವ್ಯಕ್ತಿಯೂ ರಾಮರ ಹಾಕ್ತಾನೆ ಪ್ರತಿಯೊಬ್ಬರಲ್ಲೂ ರಾಮನನ್ನು ನೋಡ್ಕಿ ಸೀತಮ್ಮಳನ್ನು ಹುಡುಕಿ ಯಾವತ್ತೂ ಅಪಾರ್ಥ ಬರೋದು ಮಾಡ್ತೀರಿ ಅನ್ಕೋತೇನೆ ಇನ್ನು ಮುಂದಿನ ರಾಶಿಗಳ ಬಗ್ಗೆ ಒಂದು ಪುಟ್ ವಿರಾಮ ತಗೊಂಡು ಮಾತಾಡೋಣ ಮಾತೃದೇವೋಪವ ಶಿವಪೂಜೆಗೆ ಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷ ಶೃಂಗಿಯೇ ಸರ್ವಶ್ರೇಷ್ಠ ನಮಾಮಿ ಶಂಕರ ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು ನಮಾಮಿ ಶಂಕರ ಜೀವನದಲ್ಲಿನ ಶತ್ರು ಭಯಕ್ಕೆ ಹವಳದ ಎಣ್ಣೆ ರಾಮಬಾಣ ನಿಮ್ಮ ಥೈರಾಯ್ಡ್ ಹಾಗೂ ಪಿಸಿ ಓಡಿ ಭಯಕ್ಕೆ ವಿಶುದ್ದಿ ಸೆವೆನ್ ಎಚ್ ರಾಮಬಾಣ ನಮಾಮಿ ಶಂಕರ ನಮಾಮಿ ಶಂಕರ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದದ್ದು ಯಾವುದು ಗೀತೆಯ ಸಾರಾಂಶ ನಾನು ಹೇಳ್ತಿರೋದಲ್ಲ ಎಲ್ಲವೂ ಎಲ್ಲವೂ ಎಲ್ಲಿಂದಲೋ ಕೇಳಿದ್ದು ತಿಳಿದುಕೊಂಡಿದ್ದು ಓದಿದ್ದು ಹಿರಿಯರು ಮಾರ್ಗದರ್ಶನ ಮಾಡಿದ್ದು ಇವುಗಳ ಭಾವದಿಂದ ನಮ್ಮ ಮನಸ್ಸೇ ಪ್ರಪಂಚದಲ್ಲಿ ಅತ್ಯಂತ ಸುಂದರ ಮಕ್ಕಳ ದ ಡೇ ವಿ ಫೀಲ್ ವಿ ಆರ್ ಹ್ಯಾಪಿ ಅವತ್ತು ನೋಡಿ ನಮ್ಮ ಮುಖ ಏನಿವತ್ತು ಚಮಕ್ತಾ ಇದೆ ಅಂತ ತು ಒಂದು ನೋವು ಕ್ಲೀನಾಗಿ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ನಿಮ್ಮ ಮನಸ್ಸೇ ನಿಮ್ಮ ಮುಖ ನೆನ್ಪಿಟ್ಕೊಳ್ಳಿ ನಿಮ್ಮ ಹಾವ ನಿಮ್ಮ ಭಾವ ನಿಮ್ಮ ಆಲೋಚನೆ ನಿಮ್ಮ ವಿಕೃತಿ ಸುಕೃತಿ ಯಾಕೆ ರಾಮರನ್ನ ಸದಾ ನೋಡ್ತಿರ್ಬೇಕು ಅನ್ಸುತ್ತೆ ಯಾಕೆ ಕೃಷ್ಣರನ್ನ ನೋಡ್ತಾ ಇರಬೇಕು ಅನ್ಸುತ್ತೆ ಹೇಳಿ ಆ ಮುಖಾರವಿಂದದಲ್ಲಿ ಅವರ ಭಾವಗಳು ಹೊರಗಡೆ ಪ್ರಜ್ವಲಿಸುತ್ತವೆ ಅವರ ಮನಸ್ಸಿನಲ್ಲಿ ವಿಕಾರಗಳಿಲ್ಲ ಅವರ ಮನಸ್ಸಿನಲ್ಲಿ ಆ ಮನಸ್ಸಿಗೆ ತಕ್ಕಂತ ದೇಹ ರೂಪಗೊಳ್ಳುತ್ತೆ ಮುಖ ಆ ಮಾತು ಆ ವಿನಯ ಆ ಪ್ರೋಕ್ಷಣ ಆ ಚಿಂತನ ಕ್ಯಾಲ್ಕುಲೇಷನ್ ಇಲ್ಲ ಲೆಕ್ಕಾಚಾರ ಇಲ್ಲ ಲಾಭ ಮಾಡ್ಬೇಕು ಅನ್ನೋದಿಲ್ಲ ಬೇರೆಯವರ ಬಗ್ಗೆ ಪರಿಕೆಯೇ ಇಲ್ಲ ತನ್ನದಾಯಿತು ತನ್ನದಿಗೆ ಬಂದಿದ್ರಲ್ಲಿ ತೃಪ್ತಿ ಸೊ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದದ್ದು ನಮ್ಮ ಮನಸ್ಸೇ ಅದನ್ನು ಸುಂದರವಾಗಿಡ್ಲಿಕ್ಕೆ ಆದಷ್ಟು ಪ್ರಯತ್ನ ಮಾಡೋಣ ವಿ ಸ್ಮೈಲ್ ಎಟ್ ದಿ ಹಾರ್ಟ್ ಮನಸ್ಸಲ್ಲಿ ನಾವು ನಕ್ಕಷ್ಟು ನಮ್ಮ ಮನಸ್ಸು ದೇಹ ಪ್ರಫುಲ್ಲತೆ ಖುಷಿ ಎಕ್ಸೈಟ್ಮೆಂಟ್ ಎಂಜಾಯ್ಮೆಂಟ್ ಎಲ್ಲೋ ಅಂತ ಸದಾ ನಶೆಯಲ್ಲಿ ಆ ಕೃಷ್ಣ ಆ ರಾಮ ನೀನು ಕೊಟ್ಟಿದ್ದಯ್ಯ ನೀನು ಮಾಡಿಸಿದ್ದಯ್ಯ ಎಲ್ಲೋ ಒಂದ್ ನೋವು ಬಂತು ಕೊಟ್ಟಿದ್ದು ನೀನು ಎಲ್ಲೋ ಒಂದ್ ಪ್ರೈಸ್ ಬಂತು ನೀನೇ ಕೊಟ್ಟಿದ್ದು ಎಲ್ಲೋ ಒಂದ್ ಸರ್ಪ್ರೈಸ್ ನಡೀತು ಅದು ನೀನೆ ನಡೆಸಿದ್ದು ಅವಾಗ ಏನು ಆಗೋಲ್ಲ ಮನಸ್ಸು ಗಲಿಬಿಲಿ ಆಗೋಲ್ಲ ವಿಚಲಿತ ಆಗೋಲ್ಲ ಉದ್ರೇಕಕ್ಕೊಳಗಾಗೋಲ್ಲ ಗಾಬರಿ ಪಡೋಲ್ಲ ಕಣ್ಣೀರ್ ಹಾಕೋಲ್ಲ ನಮ್ಮ ಮನಸ್ಸು ಒಂಥರ ತೆಳುವಾದ ಕನ್ನಡಿಯ ಪದರ ಚೂರು ಆಯ್ತು ಅಂದ್ರೆ ಈ ಕಿವಿ ಒಳಗಡೆ ಒಂದು ಪದರ ಇದೆ ತುಂಬಾ ತಿರುಳು ಡ್ಯಾಮೇಜ್ ಆಯ್ತು ಅಂದ್ರೆ ಕಿವಿ ಹೋಯ್ತು ಅದಕ್ಕೆ ಆಗಾಗ್ ಬಿಟ್ಕೋಬೇಡಿ ಏನೇನೋ ಬಿಟ್ಕೋಬೇಡಿ ಅಂತ ಮನಸ್ಸೊಳಗಡೆನೂ ಅಷ್ಟೆ ಆ ಸುಂದರವಾಗಿರ್ತಕ್ಕಂಥದನ್ನ ಅದಕ್ಕೆ ಮಕ್ಕಳ ಮನಸ್ಸು ಸದಾ ಸುಂದರ ಅವರ ಮುಖ ನೋಡಿ ಅವರಲ್ಲಿ ಆ ಕೆಟ್ಟದ್ದೇ ಗೊತ್ತಿಲ್ಲ ಕೆಟ್ಟದ್ದೇ ನೋಡಿಲ್ಲ ಕೆಟ್ಟದ ಆಲೋಚನೆಯೇ ಮಾಡೋಲ್ಲ ನಾವೇ ತುಂಬಿಸೋದು ಕಲ್ಸೋದು ಮಾಡೋದು ಅದಕ್ಕೆ ಬೆಳೀತಾ ಬೆಳೀತಾ ನಮ್ಮ ಮುಖದಲ್ಲಿ ಒಂದು ರೀತಿ ಕ್ರುದ್ಧ ಕ್ರೋಧ ಏನೇನೋ ಬಂದ್ಬಿಡುತ್ತೆ ಹ್ಮ್ ಮಾಡ್ಕೋತೀರಿ ಅಂತ ಅನ್ಕೋತೇನೆ ರಾಶಿ ಚೆನ್ನಾಗಿದೆ ಗುರು ದೃಷ್ಟಿ ಭಾಗ್ಯದ ಮೇಲೆ ಭಾಗ್ಯಾಧಿಪತಿ ವಿಶೇಷವಾಗಿ ಉಪಜಯ ಸ್ಥಾನ ಅವನ ದೃಷ್ಟಿ ಮಾಡುವ ಕೆಲಸ ಕಾರ್ಯ ಟೆಕ್ನಿಕಲ್ ಪ್ರಾಸ್ಪೆಕ್ಟರ್ ಅಲ್ಲಿ ಟೆಕ್ನಿಕಲ್ ಲೈನಲ್ಲಿ ಅಡ್ವೈಸರ್ ಆಗಿದ್ದೀರಾ ಮ್ಯಾನೇಜ್ಮೆಂಟ್ ಲೈನಲ್ಲಿ ಅಡ್ವೈಸರ್ ಆಗಿದ್ದೀರಾ ಅತ್ಯದ್ಭುತ ಪ್ರಕಲ್ಪ ವೃಶ್ಚಿಕ ರಾಶಿ ಗುರುಸಾರ ಅಷ್ಟಮವನ್ನ ಗುರುವೇ ನೋಡ್ತಿದ್ದೇನೆ ಅಷ್ಟಮದಲ್ಲಿ ಶುಭ ಗ್ರಹಗಳಿದ್ದಾಗ ದಿಢೀರ್ ಒಳ್ಳೆ ರೀತಿಯಿಂದ ಲಾಭ ಕಷ್ಟಪಟ್ಟಿದ್ವಿ ಕೊಟ್ಟೇರಲಿಲ್ಲ ಕರೆದು ಒಂದು ಇನ್ಕ್ರಿಮೆಂಟ್ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ರಾಮ ಪರವಾಗಿಲ್ವೇ ಹೌದು ನಮಗೆ ಬರೋ ಲಾಭ ನಷ್ಟ ಎರಡು ಎಂಟನೇ ಮನೆಯಿಂದ ನೋಡ್ತೇವೆ ಅಲ್ಲಿ ನೋಡಿ ಎರಡು ಎಂಟನೇ ಮನೆಯಲ್ಲಿ ಮಿತ್ರರಿದ್ದಾರೆ ಸ್ನೇಹಿತರಿದ್ದಾರೆ ಬುಧ ಒಬ್ಬನ ಬಿಟ್ಟು ಖರ್ಚು ಒಂದಿಟ್ಟಿರ್ತಾನೆ ಅದರಿಂದ ಇವತ್ತೊಂದು ಶುಭ ಸುದ್ದಿ ಇದೆ ವ್ಯವಹಾರ ನಿಮಿತ್ತ ವ್ಯಾಪಾರ ನಿಮಿತ್ತ ಕುಟುಂಬ ನಿಮಿತ್ತ ಇದೆ ನಿಮಗೆ ಸರ್ಪ್ರೈಸ್ ದುಡ್ಡು ಸರ್ಪ್ರೈಸ್ ಹೆಸರು ಪರಿಶುದ್ಧ ಹಾಲಿನ ವ್ಯಾಪಾರ ಹಣ್ಣಿನ ವ್ಯಾಪಾರ ತರಕಾರಿ ವ್ಯಾಪಾರ ಜ್ಯೂಸ್ ವ್ಯಾಪಾರ ಫಂಟ ಅಷ್ಟೆ ಧನಸು ರಾಶಿ ಚೆನ್ನಾಗಿದೆ ಮಾಡ್ಕೊಂಡು ಹೋಗ್ತೀರಿ ಕೆಲಸ ಕಾರ್ಯಗಳು ಚಂದ್ರನ ದೃಷ್ಟಿ ದಿಗ್ಬಲವಾಗಿ ಸೂರ್ಯ ಚಂದ್ರರು ನೋಡಿದಾಗ ಒಂದ್ ರೀತಿ ಹುಣ್ಣಿಮೆಯ ಪ್ರಭಾವ ಪ್ರಕಾಶಿಸ್ತೀರಿ ಆಕಸ್ಮಿಕ ಅಷ್ಟಮಾಧಿಪತಿ ಸಪ್ತಮ ಎಲ್ಲೋ ದೂರದಿಂದ ಬರಬೇಕಾದ ಕೆಲಸ ಆಗ್ಬೇಕಾದ ಕೆಲಸ ದುಡ್ಡು ಒಂದು ಇನ್ಕ್ರಿಮೆಂಟ್ ಪ್ರಮೋಷನ್ ಪೊಸಿಷನ್ ಇವುಗಳ ಒಂದು ವ್ಯತ್ಯಯದಲ್ಲಿ ಒಂದು ಎಳೆದಾಟ ಉಂಟು ಇವತ್ತೊಂದು ಗುಡ್ ನ್ಯೂಸ್ ಕೇಳ್ತೀರಿ ಚಂದ್ರ ಯಾವತ್ತೂ ಕೆಟ್ಟದ್ ಮಾಡೋಲ್ಲ ಸೂರ್ಯ ಯಾವತ್ತೂ ಕೆಟ್ಟದ್ ಮಾಡೋಲ್ಲ ಅಮ್ಮ ಅಪ್ಪ ಯಾವತ್ತೂ ಕೆಟ್ಟದ್ ನೆನ್ಸೋಲ್ಲ ಅದ್ ನಿಮ್ ಹಣೆ ಬರ ಕೆಲವರಿಗೆ ಒಳ್ಳೆ ಮಕ್ಕಳು ಸಿಗ್ಬೇಕಂದ್ರು ಮನೆ ಒಬ್ರು ಬಂದ್ಬಿಟ್ಟಿದ್ರು ಗುರುಗಳೇ ಊರಲ್ಲಿ ನಾವು ಓಡಾಡ್ಲಿಕ್ಕೆ ಆಗೋಲ್ಲ ನಮ್ಮ ಮಗ ಈ ತರ ಮಾಡಿಬಿಟ್ಟಿದ್ದಾನೆ ಕನ್ಯಾ ಲಗ್ನ ಲಗ್ನದಲ್ಲಿ ಗುರು ವಕ್ರ ಏಳನೇ ಮನೆಯಲ್ಲಿ ಶುಕ್ರ ಬರೆದು ಬಿಟ್ಟಿದ್ದಾನೆ ಕಳತ್ರ ದೋಷಂ ಜಾತಿಯನ್ನು ಮೀರಿದಂತ ಒಂದು ನೋವು ಇಡೀ ಕುಟುಂಬಕ್ಕೆ ಅಪಮಾನವಾಗಿ ನಿಂತು ಬಿಟ್ಟಿದೆ ಹೇಳಿದ್ರೆ ಭಾನುವಾರದ ಸಂಚಿಕೆಯಲ್ಲಿ ಹೇಳಿದೀನಲ್ವಾ ಗುರುದೋಷ ಅಂದ್ರೆ ಏನು ಏನ್ ಮಾಡಬೇಕು ಅಂತ ಬಿಟ್ಟಿದ್ದಾನೆ ನಾವು ಒಪ್ಪಲ್ಲ ನೀವು ಒಪ್ಪದಿದ್ದರೂ ಅದಾಗಿ ಹೋಗಿದ್ ಆಗ್ಬಿಟ್ಟಿದೆ ಗುರುಗಳು ಆಗಸ್ಟ್ ಅಲ್ಲಿ ಆಗ್ಬಿಟ್ಟಿದ್ದಾನೆ ಮದುವೆ ಅಂತ ಈಗ ಏನ್ ಮಾಡ್ತೀರಿ ಶುಕ್ರ ನೀಚನಾಗಿತ್ತ ಅಲ್ಲೇ ಬಂದು ನಿಂತಿದ್ದ ಉಚ್ಚಭಂಗ ನೀಚ ತಂದೆ ಹೋಗಿ ಪೊಲೀಸ್ ಸ್ಟೇಷನ್ ಬೇರೆ ಕಂಪ್ಲೇಂಟ್ ಕೈ ಹಿಡಿದ್ಬಿಟ್ಟೆ ಅಯ್ಯ ಒದ್ದಯ್ಯ ತಿಳಗಲ್ಲೇ ಚೆಪ್ಪಂಡಿ ಅಂತ ಅವ್ರು ಬೇಡಯ್ಯ ಬೇಡಯ್ಯ ಬಾತೆ ಅವನು ಒಂಟಿ ಗುರುನಯ್ಯ ಕೃಷ್ಣ ಪುಷ್ಕರದಲ್ಲಿ ಹುಟ್ಟಿದಾನಯ್ಯಾ ಅವ್ನಿಗೆ ಆ ತರ ಇದೆ ಈಗ ಎಲ್ಲ ಹುಡುಗಿನ ಬಿಡಿಸ್ ಬೇಡಯ್ಯ ನಮ್ಮ ಧರ್ಮ ಒಪ್ಪಲ್ಲಯ್ಯ ಮದುವೆ ಆಗೋಯ್ತು ಆಗೋದ್ಮೇಲೆ ಮೇಲೆ ದೂರ ಇಟ್ಟುಬಿಟ್ಟಿ ಅಂತ ತಪ್ಪು ಮೊದಲೇ ನಿನ್ನ ಮನೆಯೊಂದು ಮೂರು ಬಾಗಿಲು ಒಡೆದ ಮನೆ ಆಗ್ಬಿಟ್ಟಿದೆ ಅಯ್ಯ ಈಗ ಮತ್ತಿನ್ನೊಂದು ಪಾಪದ ಮೇಲೆ ಪಾಪ ಯಾವ ಗುರು ಶಾಪ ನಿನ್ನ ಯಾವ ಹೆಣ್ಣು ಮಗು ನೆಮ್ಮದಿ ಇಲ್ಲ ಹೌದು ಇವನು ನೆಮ್ಮದಿ ಇಲ್ಲ ಹೌದು ಈಗ ಇನ್ನೊಂದು ಬೇರೆ ಈ ಮಗು ದೂರ ಮಾಡುದು ಲವ್ ಕೆರೆಕ್ಟ್ರು ಬೇಡ 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 ಮಾತು ಬೆಳೆಸ್ಬೇಡಿ ನೀವು ನೋಡಿದ್ದೀರಾ ಯಾರ್ದೋ ಮಾತು ಯಾಕೆ ಯಾರ್ದೋ ಮಾತು ಯಾಕೆ ಬರೋ ಸೊಸೆ ಮೇಲೆ ಬಂದುಬಿಟ್ಟಿದ್ದಾಳೆ ಬೇಡ ಒಪ್ಕೋಬೇಕಷ್ಟೇ ಇಲ್ವಾ ದೂರ ಇಟ್ಬಿಡೋ ಪಕ್ಕಕ್ಕೆ ಇಟ್ಬಿಡುವ ನಾವು ನೋಡಿಲ್ಲ ಅನುಭವಿಸಿಲ್ಲ ಗೊತ್ತಿಲ್ಲ ಆದ್ದರಿಂದ ನನಗಿಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ಕಲ್ಲೆಸಿಯೋದು ತಪ್ಪು ಮಾನವನ ಬಹುದೊಡ್ಡ ವ್ಯಸನ ಅದು ಇಷ್ಟ ಇಲ್ಲ ಅಂದಮೇಲೆ ಹೋಗಿ ವಿ ಆರ್ ಗೋಯಿಂಗ್ ಟು ಬಿಚ್ ಎಲ್ಲರ ಹತ್ರ ಕೆಟ್ಟದಾಗ ಮಾತಾಡೋದು ಹಾ ಹಾ ಕೆಲವ್ರಿಗೆ ಅದೇ ಉಸ ಬರೀ ಹಾ ಮಗಳಿಗೂ ಹೇಳ್ತೇನೆ ನೀನು ಮಗಳೇ ಕಣೋ ನೀನು ಹೆಣ್ಮಗು ಕಣೋ ನಿನಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಅವನೇ ಆಕೆ ಏನಾದ್ರೂ ಎಳ್ಕೊಂಡು ಹೋಗಿ ತಾಳಿ ಕಟ್ಸ್ಕೊಂಡ್ಲ ನಿನ್ನ ಏನು ಬುದ್ಧಿ ಗೊತ್ತಿಲ್ವಾ ಮಾಡಿದನ ವಯಸ್ಸು ಬಂದಿದೆ ಈಸ್ ಆಲ್ಸೋ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಇಯರ್ಸ್ ಮಗು ಹೇಳಾಕೋಣ ನಿನಗೂ ಹೇಳಿರ್ಬೇಕು ನಾನು ಅಂದ್ರೆ ಹೇಳಿದಿರಿ ಗುರುಗಳೇ ಅದು ಅಷ್ಟು ನಡೆದಿದೆ ಬಿಡೋ ಮತ್ತೆ ನಿನ್ನದೇ ಬದಲಾಯಿಸ್ಲಿಕ್ಕೆ ಆಗಿಲ್ಲ ಎತ್ತಿಗೆ ಜ್ವರ ಬಂತು ಅಂದರೆ ಎಮ್ಮೆಗೆ ಇಟ್ರಂತೆ ಆ ಹುಡುಗಿ ಮೇಲೆ ಹಾಕ್ಬೇಡಿ ಅಂತ ಸೊ ಆ ಥರದೊಂದು ಪ್ರಭಾವ ಉಂಟು ಜಾಗ್ರತೆ ದುಡುಕ್ಬೇಡಿ ಅಲ್ಲೊಂದು ನೋವುಂಟು ಎಚ್ಚರಿಕೆ ಇನ್ನು ಮಕರ ರಾಶಿ ಸ್ವಲ್ಪ ಆ ಚಂದ್ರ ಗುರುಸಾರ ಗುರು ನಿಮಗೆ ನೇರವಾಗಿ ಎರಡನೇ ಮನೆ ಸ್ವಲ್ಪ ಟೆಕ್ನಿಕಲ್ ಡಿಫೆಕ್ಟ್ ಬಾಡಿ ಮೈಂಡು ದೇಹ ರಿಪೇರಿ ಹೆಳ್ತಲೇ ಇದ್ದಾನೆ ತುಂಬಾ ಕೇಸಸ್ ನೋಡ್ತಿದ್ದಾನೆ ಕಿಡ್ನಿ ಪ್ರಾಬ್ಲಮ್ ಡಯಾಲಿಸಿಸ್ ಪ್ರಾಬ್ಲಮ್ ಕ್ಯಾನ್ಸರ್ ಪ್ರಾಬ್ಲಮ್ ಸರ್ಜರಿಕಲ್ ಪ್ರಾಬ್ಲಮ್ ಸರ್ಜರಿ ಪ್ರಾಬ್ಲಮ್ ಗೈನೊಕಾಲಜಿಕಲ್ ಪ್ರಾಬ್ಲಮ್ಸ್ ಸುಜೇರಿಯನ್ ಪ್ರಾಬ್ಲಮ್ಸ್ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ತಂದೆ ಮಟ್ಟದ ವ್ಯಕ್ತಿಗಳು ಭ್ರಾತೃಗಳು ಈ ತರದ ಅನಾಹುತಗಳು ಮನೇಲಿ ಸ್ಕಂದ ಕವಚ ಸ್ಕಂದ ದಿಗ್ಬಂಧ ಈ ತರದ್ ಮಾಡ್ಕೊಳ್ಳಿ 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 ಅಂತ ನಿಮ್ಮಿಷ್ಟ ಮಕರ ನೀವು ಒಂದು ಪ್ರಯತ್ನ ಮಾಡಿ ಅಲ್ಲೊಂದು ಉಂಟು ಇವತ್ತು ದುಡುಕ್ ಬಿಡ್ತೀರಿ ಯಾರಿಗೋ ದುಡ್ಡು ಕೊಟ್ಟು ಬಡೋ ದುಡ್ಡು ಅಲ್ಲೊಂದು ಎಳೆದಾಟ ಬಂದರೂ ಕೂಡ ಅದಕ್ಕೊಂದು ಓವರ್ ಕಮಿಟ್ಮೆಂಟು ಈ ತರದೊಂದು ಛಾಯೆ ಇರ್ತಕ್ಕಂಥ ದಿನ ಆಗಬೇಡಿ ರಾಮ ಯಾವತ್ತೂ ಕೈ ಬಿಡೋಲ್ಲ ರಾಮ ಯಾವತ್ತು ಎಂಥ ಕಷ್ಟ ಬಂದರೂ ನೋವು ಬಂದರೂ ರಾಮಹೇನ ನೆನೆಸ್ಕೊಳ್ಳಿ ಆ ಒಂದು ಸುಂದರಕಾಂಡ ಕಾಂಡ ಓದ್ಕೊಳ್ ಸಮಾಧಾನ ತುಂಬ ರಾಶಿ ಬಲ ಅತಿ ಬಲ ಮಾಡುವ ಕೆಲಸ ಕಾರ್ಯ ವ್ಯವಹಾರ ಪ್ರಗತಿ ಗುರುಸಾರದಲ್ಲಿ ಚಂದ್ರ ಗುರುವೇ ದೃಷ್ಟಿ ಚೆನ್ನಾಗಿದೆ ಸಣ್ಣ ತಮ್ಮ ತಮ್ಮ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಹೆಂಡತಿಯ ಅಣ್ಣ ತಮ್ಮ ನಿಮ್ಮ ತಮ್ಮ ನಿಮ್ಮ ಅಣ್ಣ ಅಲ್ಲೊಂದು ಸಣ್ಣ ನೋವಿದೆ ಎಚ್ಚರಿಕೆ ನಿಂತ್ಕೊಳ್ಳಿ ಮಕ್ಕಳೇ ನಮ್ಮ ಮನೆಯವ್ರಿಗೆ ನಾವೇ ನಿಲ್ಲಬೇಕು ನಮ್ಮ ಮನೆಯವ್ರ ಹತ್ರ ಸೋಲಿಲ್ಲ ಬೇರೆಯವ್ರ ಹತ್ರ ಗೆದ್ದು ಪ್ರಯೋಜನ ಇಲ್ಲ ನಮ್ಮವ್ರ ಹತ್ರ ಹೋಗಲ್ಲೋ ಅನ್ನೋದೇ ನನ್ನ ಸ್ನೇಹಿತನ ಹತ್ರ ನನ್ನ ತಮ್ಮನತ್ರ ನನಗಿಂತ ತುಂಬಾ ಚಿಕ್ಕವನು ಒಂದ್ಸಲಿ ಸರಿ ಜಟಾಪಟ್ಟಿ ಆ ಎಲ್ಲ ಗಾಬರಿ ಅಯ್ಯೋ ನನಗ್ ಕೋಪ ಕೇಳ್ಬೇಕಾ ಇನ್ನು ನನ್ನ ತಮ್ಮ ಅಂದ್ರೆ ಅವ್ನಿಗೂ ಕೋಪ ಕೇಳ್ಬೇಕಾ ಎಷ್ಟಾದ್ರು ರತ್ನಮ್ಮನ ಮಕ್ಕಳು ಅಮ್ಮನೂ ನೋವು ತಿಂದು ಬಿಡ್ತು ಏನ್ರು ಅಂತ ಏನೋ ಒಂದು ಮಾತಿಗೆ ಏನೋ ಒಂದು ಕೆಟ್ಟ ಸಮಯ ಬ ದಿನ ಬೆಳಿಗ್ಗೆ ಅಚ್ಚಿಕಟ್ಟಾಗಿ ಅವನ್ನ ಕರೆದು ತಿಂಡಿ ಹಾಕ್ಸ್ಕೊಂಡು ಯಾಕೆ ತಿನ್ನೋ ಅಂತ ಇಬ್ರು ತಿಂತಿದ್ದೀವಿ ಅವನ ಹೆಂಡತಿ ನಮ್ಮ ಧರ್ಮಪತ್ನಿ ಅವನ ಪತ್ನಿ ನೋಡ್ತಿದ್ರ ಅಕ್ಕ ಇವರಿಬ್ಬರು ರಾತ್ರಿ ಆ ಪಾಟಿ ಕಿತ್ತಾಡಿದ್ರು ಇದೇನಕ್ಕ ಅಂತ ನಿನಗ್ ಗೊತ್ತಿಲ್ಲ ಅಣ್ಣಯ್ಯ ಹಾಗೆ ಕಿತ್ತಾಡುತ್ತೆ ಒಂದೇ ತಟ್ಟೆಲಿ ಊಟ ಮಾಡುತ್ತೆ ಅದು ರಾತ್ರಿಗಾಯ್ತಮ್ಮ ಏನೋ ಭಿನ್ನಾಭಿಪ್ರಾಯ ಇತ್ತು ಯಾಕೆ ನೀನ್ ಯಜಮಾನ ನನ್ನ ಶರ್ಟ್ ಪಟ್ಟಿ ಹಿಡ್ಕೋಬಾರ್ದ ನಾನೇ ಹಿಡ್ಕೋಬೇಕಾ ಅವನೇನ್ ಎರಡೇಟ್ ಹಾಕ್ಬಾರ್ದ ನನ್ನ ತಮ್ಮನಿಗೆ ಅಧಿಕಾರ ಇರೋದೇ ನೀ ಯಾರು ನೋಡಿ ಅದನ್ನ ರಾಮರು ಹೇಳ್ತಾರೆ ಏನ್ ಹೋದ್ರು ತರ್ಬೋದೋ ಈ ರಕ್ತ ಸಂಬಂಧದ ನನ್ನ ತಮ್ಮ ಹೋಗ್ಬಿಟ್ರೆ ಮತ್ತೆ ಈ ಜೀವನದಲ್ಲಿ ನನ್ಗೆ ಇಲ್ಲಾ ಕಣೋ ನನ್ನ ಆತ್ಮ ಬಂದು ಅಂತ ಆಳ್ತಾರೆ ಆ ಒಂದು ಮೇಘನಾದನ ಏಟಿಗೆ ಲಕ್ಷ್ಮಣ ಅರ್ಧ ಜೀವ ಹೋಗ್ಬಿಟ್ಟಿರುತ್ತೆ ಆಗ ಹನುಮ ಒಡಗಿ ಆ ಕಣ್ಣೀರು ಹೇಳಿ ಜಾಂಬವಂತ ಇದೆಲ್ಲ ಹೇಳಿ ಹೋಗಿ ತಗೋಬರೋದು ಸಂಜೀವಿನಿ ಪರ್ವತ ಸೊ ಅಂಥದೊಂದು ಭಾವ ಇವತ್ತು ಕೈ ಹಿಡಿದು ನಿಲ್ಲಿ ಅದೇ ಮುಂದೊಂದು ದಿನ ನಮ್ಮ ಅಣ್ಣಯ್ಯ ಇದ್ದ ಧೈರ್ಯಕ್ಕಿದ್ದ ಸಮಾಧಾನಕ್ಕಿದ್ದ ಮಾತುಗಿದ್ದ ಏನ್ ರೀಪ್ ಹೋಗ್ರು ಈ ಮೀಸೆ ಇದೆಲ್ಲ ಮಣಗೋಗ್ರಿ ಬೆಲ್ಲ ಮಣಗೋಗ್ರಿ ಎಚ್ಚರಿಕೆ ಮಾತ್ರ ಸೋತು ಬಿಡಿ ನಿಮ್ಮವ್ರ ಹತ್ರ ಸೋತು ಬಿಡಿ ಏನೋ ಮಾತಾಡ್ಲಿಲ್ಲ ನೀವೇ ಮಾತಾಡ್ರಿ ನಿಮ್ ತಮ್ಮನತ್ರ ಹತ್ರ ಏನ್ರಿ ಹೋಗ್ರು ನಿಮ್ ತಂಗಿ ಹೋಗೋಣ ಮಾತಾಡೋದೇ ಇಲ್ಲ ಮಾ ಎಲ್ಲ ಬ್ಯುಸಿ ಇದ್ ಬಿಟ್ಟೆ ಮೊನ್ನೆನೋ ನನ್ ತಂಗಿ ಸಿಕ್ಕಿತ್ತು ಏನೋ ಹಂಗೆ ಮಾತಾಡ್ತಾ ಫೋನಲ್ಲಿ ಮಾತೇ ಅಮ್ಮ ಹೋದಾಗಿಂದ ಕರಳು ಕಿತ್ತು ಬಂದ್ಬಿಡ್ತು ಕ್ಷಮೆ ಇರ್ಲಮ್ಮ ಕ್ಷಮೆ ಇರ್ಲೋ ಮಗಳೇ ಅಂತ ಸೊ ಸೋತು ಬಿಡಿ ಅದೇನದ್ದು ತಗೊಂಡು ಹೋಗೋದೇನು ಇಲ್ವಲ್ಲ ಹತ್ರ ಸೋಲಿಲ್ಲ ನಿಮ್ಮವ್ರ ಹತ್ರ ಬಗ್ ನಿಮ್ಮವ್ರ ಹತ್ರ ಸಾರಿ ಕೇಳಲಿಲ್ಲ ನಿಮ್ಮವ್ರ ಜೊತೆ ಹಂಚಿ ತಿಂಡಿಲ್ಲ ಬೇರೆಯವ್ರ ಜೊತೆ ಖಂಡಿತ ನೀವು ಮಾಡೋದು ದೊಡ್ಡ ಮೋಸಗಾರ ನೀವು ಅದೊಂದು ದೊಡ್ಡ ವ್ಯಸನ ಸುಳ್ಳಿನ ವ್ಯಸನ ಮೀನರಾಶಿ ಚೆನ್ನಾಗಿದೆ ಬಹು ವಿಶೇಷದ ದಿನ ಸುಖಕಾರಕ ಗುರುಸಾರದಲ್ಲಿದ್ದು ಗುರುದೃಷ್ಟಿ ತುಂಬಾ ಚೆನ್ನಾಗಿದೆ ತುಂಬಾ ದಿನಗಳ ಪರಿಶ್ರಮ ಓಡಾಟ ಕೆಲಸ ಲೆಕ್ಕಾಚಾರಗಳು ಇವತ್ತು ಅನುಕೂಲ ಸಿಂಧುವಾಗತಕ್ಕಂಥ ಅದ್ಭುತವಾದಂತ ದಿನ ಉಪಜಯ ಸ್ಥಾನದಲ್ಲಿ ಬೇರೆ ಸೂರ್ಯ ಕೇಂದ್ರಾಧಿಪತಿ ಯೋಗ ದೋಷ ಎರಡೂ ಉಂಟು ಕೊಡೋದು ತಗೊಳ್ಳೋದು ಸ್ವಲ್ಪ ಎಚ್ಚರಿಕೆ ಮಿಕ್ಕಂತ ಏನು ತೊಂದರೆಗಳಿಲ್ಲ ಎಲ್ಲರಿಗೂ ಒಳ್ಳೆಯದಿದೆ ಚೆನ್ನಾಗಿರಿ ಮಾತೃ